ಸಿಗಲ್ಲ, ಬಸ್ ಸಿಗಲ್ಲ, ಬಸ್ ಸಿಗಲ್ಲ ಯಾಕೆ ಅಂತ ನೀವು ಕೇಳೋದಾದ್ರೆ, ಬೆಳಗ್ಗೆ ಬೇಗ ಎದ್ದು ಬಸ್ ಅಲ್ಲಿ ಹೋಗ್ಬಿಡೋಣಪ್ಪ ನಮ್ ನಮ್ ಕೆಲಸಗಳಿಗೆ ಅಂತ ನೀವು ಅನ್ಕೊಂಡಿದ್ರೆ ನಿಮಗೆ ಇದು ಶಾಕಿಂಗ್ ನ್ಯೂಸ್. ರಾತ್ರಿ ಹೊತ್ತಲ್ಲೂ ಬಸ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ರೆ ಅಲ್ಲೂ ಶುರುವಾಗಿದೆ ಪ್ರಾಬ್ಲಮ್. ದುಡ್ಡು ಉಳಿಸೋಕೆ BMTC ತಲೆಯಲ್ಲಿ ಹೊಳ್ದಿದ್ಯಂತೆ ಹೊಸದೊಂದು ಐಡಿಯಾ. ಆ ಐಡಿಯಾ ಏನಾದ್ರೂ ಇಂಪ್ಲಿಮೆಂಟ್ ಆಗಿದ್ದೆ ಆದ್ರೆ ಬೆಳಗ್ಗೆ ಬೇಗ ರಾತ್ರಿ 9 ಗಂಟೆಯ ನಂತರ ಬಸ್ ಸಿಗೋದಿಲ್ಲ, ಇದು ನಿಮಗಾಗುತ್ತೆ ದೊಡ್ಡ ಪ್ರಾಬ್ಲಮ್. ಸಾರಿಗೆ ಸಂಸ್ಥೆಯಲ್ಲಿ ಶಿಫ್ಟ್ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಈಗಿರುವಂತ 3 ಶಿಫ್ಟ್ಗಳ ಬದಲಾಗಿ 2 ಜನರಲ್ ಶಿಫ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾಗಿ ಯೋಚನೆ ಆಗ್ತಾ ಇದೆಯಂತೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ಹಾಗೆ ಮತ್ತೊಂದು ಶಿಫ್ಟ್ ಕೂಡ ನೋಡಿದ್ರೆ, ಈ ಶಿಫ್ಟ್ ಅಲ್ಲಿ ಆದ್ರೂ ಇಂಪ್ಲಿಮೆಂಟ್ ಆಗಿದೆ ಆದ್ರೆ ಮುಂಜಾನೆ ಮತ್ತು ರಾತ್ರಿ ಹೊತ್ತು ಪ್ರಯಾಣ ಮಾಡುವವರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ರೋಡ್ ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ತುಂಬಾನೇ ವಿರಳ. ಶಿಫ್ಟ್ ಬದಲಾವಣೆಯಿಂದ ದುಡ್ಡು ಉಳಿಸಬಹುದು ಅನ್ನುವಂತ ಒಂದು ಚಿಂತನೆ BMTCಯದ್ದು. ಒಟ್ಟಾರೆ ಇಂಥ ಒಂದು ಬದಲಾವಣೆಯಲ್ಲಿ ಆದ್ರೂ ಆಗಿದ್ದೆ ಆದ್ರೆ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿನ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂತ ಹೇಳಿದ್ರೆ, ಮಾರ್ನಿಂಗ್ ಶಿಫ್ಟ್ಗೆ ಹೋಗ್ಬೇಕಪ್ಪ, ಬೇಗ ಬೇಗ ಹೋಗೋಣ ಅಂತ ಜನ ಏನಾರು ಅಂದ್ಕೊಂಡಿದ್ರೆ BMTC ಬಸ್ಗೆ ಕಾದ್ರೆ ನಿಮಗೆ ನಿಜಕ್ಕೂ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಕಟ್ಟೆಬಿಳುಗಳು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ರಕ್ಷಾ, ಆಗಷ್ಟೇ ನಾವು ಒಂದು ಸುದ್ದಿ ಹೇಳಿದ್ವಿ BMTCಯದ್ದು ಎಷ್ಟು ಜುಗ್ಗತನ ಮಾಡ್ತಾರೆ ಅಂತ, ಈಗ ನೋಡಿದ್ರೆ ಮತ್ತೊಂದು ಸುದ್ದಿ ಅಂತದ್ದೇ ಒಂದು ಶಾಕಿಂಗ್ ನ್ಯೂಸ್ ಜನರಿಗೆ ಕೊಡ್ತಾ ಇದ್ದಾರೆ. ಏನ್ ಸಮಾಚಾರ BMTCಯದ್ದು ಅಂತ ಹೇಳಿ? ಕ್ಷಮಾ, ಖಂಡಿತ ಶಾಕಿಂಗ್ ನ್ಯೂಸ್ ಏನೇ. ಮಾರ್ನಿಂಗ್ ಶಿಫ್ಟ್ಗೆ ಹೋಗೋರ್ಗೆ, ದೂರ ದೂರದಿಂದ ಊರಿಗೆ ಬೆಂಗಳೂರಿಗೆ ಕೆಲಸ ಹರಿಸಿ ಬರೋರ್ಗೆ ಅಂತ ಹೇಳ್ಬೋದು, ಬೆಂಗಳೂರಿನ ಔಟ್ಸ್ಕರ್ಟ್ ಇಂದ ಬರೋರ್ಗೆ. ಸಾಮಾನ್ಯವಾಗಿ 4 ಗಂಟೆಗೆನೆ BMTC ಬಸ್ಗಳು ಶುರು ಆಗ್ಬಿಡುತ್ತೆ ಬೆಂಗಳೂರಿನಲ್ಲಿ. ಹಾಗಾಗಿ ಹಲವಾರು ಜನ ನಿಟ್ಟುಸಿರು ಬಿಟ್ಕೊಂತಿದ್ರು, ಹೆಂಗೋ 4 ಗಂಟೆ 4:30 ಬಸ್ ಹತ್ತಿದ್ರೆ 6 ಗಂಟೆ ನಮ್ ಫಸ್ಟ್ ಶಿಫ್ಟ್ಗೆ ಹೋಗ್ಬೋದಪ್ಪ ಅಂತ. ಆದ್ರೆ ಇದ್ದಕ್ಕಿದಂಗೆ BMTC ಫಸ್ಟ್ ಶಿಫ್ಟ್ ನ 6 ಗಂಟೆಯಿಂದ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಪಬ್ಲಿಕ್ ಟಿವಿ ಜೊತೆಲಿ ಪೊನ್ನರಾಜನ್ ಮಾತಾಡಿದ್ರು, BMTC MD, ಅವ್ರು ಹೇಳೋ ಪ್ರಕಾರ ಹೌದು, ಫಸ್ಟ್ ಶಿಫ್ಟ್ 6 ಗಂಟೆಗೆ ಶುರು ಆಗುತ್ತೆ. ಆದ್ರೆ ನೈಟ್ ಶಿಫ್ಟ್ ಅಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವರು ಬೆಳಗಿನ ಜಾವದ ಟ್ರಿಪ್ ಗಳನ್ನ ಮುಗಿಸೇನೆ ಬರ್ತಾರೆ ಅನ್ನುವಂತ ಒಂದು ಭರವಸೆಯನ್ನ ಕೊಡ್ತಿದ್ದಾರೆ. ಆದ್ರೆ ಈ ಶೆಡ್ಯೂಲ್ ಫಿಕ್ಸಿಂಗ್ ಅಲ್ಲಿ ಶೆಡ್ಯೂಲ್ ನ ಫಿಕ್ಸ್ ಮಾಡಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆ BMTC ಪ್ರಯಾಣಿಕರ ಒಂದು ದಿನನಿತ್ಯದ ವ್ಯವಸ್ಥೆಗಳ ಜೊತೆಲಿ ಆಟ ಆಡ್ಬಿಡುತ್ತೇನೋ ಅಂತಕ್ಕಂತ ಒಂದು ರೀತಿಯಾದಂತಹ ಗೊಂದಲಕ್ಕೆ ಪ್ರಯಾಣಿಕರು ಇವತ್ತು ತುತ್ತಾಗಿದ್ದಾರೆ ಅಂತ ಅನ್ಸುತ್ತೆ. ಕ್ಷಮಾ, ಸಾಕಷ್ಟು ಜನ ರಕ್ಷಾ ಮಾರ್ಕೆಟ್ ಗಳಿಗೆ ಹೋಗ್ತಾರೆ, ತಮ್ಮ ತಮ್ಮ ಐಟಮ್ಸ್ ಅನ್ನ ಸೇಲ್ ಮಾಡ್ಬೇಕು, ಹೂ ಮಾರೋರೋ ಹಣ್ಣು ಮಾರೋರೋ ಈ ತರ. ಸೊ ಅವ್ರಿಗೂ ಕೂಡ ಇದರಿಂದ ದೊಡ್ಡ ಹೊಡೆತ ಅಂತ ಹೇಳಿ. ಖಂಡಿತ, ಅಂದ್ರೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಇಂದ ಬರೋರು ಮಾರ್ಕೆಟ್ ಇಂದ ಎಷ್ಟೋ ಜನ KR ಮಾರ್ಕೆಟ್ ಗೆ ಬೆಳ್ಳಂಬೆಳಗ್ಗೆ ನಿನ್ನೆ ನೈಟ್ ಏನೇ ಅಂದ್ರೆ ರಾತ್ರಿ ಏನೇ ಐಟಮ್ಸ್ ಗಳು ಬಂದಿರ್ತವೆ, ಅದನ್ನ ಕೊಂಡ್ಕೊಂಡೋಗಿ ತಮ್ಮ ತಮ್ಮ ಏರಿಯಾದಲ್ಲಿ ಮಾರ್ಲಿಕ್ಕೆ ಅಂತ ಬರೋರು, ಹೋಟೆಲ್ ಬಿಸ್ನೆಸ್ ಮಾಡೋ ಅಂತವ್ರು, ಈ ರೀತಿ ಹಲವಾರು ಜನ ಅಂತ ಹೇಳ್ಬೋದು, ಹಾಸ್ಪಿಟಲ್ ಗಳಲ್ಲಿ ವರ್ಕ್ ಮಾಡೋ ಅಂತವ್ರು, ಹಲವಾರು ಜನ ಬೆಳಗಿನ ಒಂದು BMTC ಬಸ್ ಗಳನ್ನೇ ಕೂಡ ಅವರ ದಿನನಿತ್ಯದ ಕಾರ್ಯಕ್ರಮಗಳಿಗೆ ಡಿಪೆಂಡ್ ಆಗಿರ್ತಾರೆ. ಅಂತದ್ರಲ್ಲಿ ಏಕಾಏಕಿ ಬೆಳಗಿನ ಶಿಫ್ಟ್ ನ 6 ಗಂಟೆಗೆ ಮುಂದುವರಿಸಿ ರಾತ್ರಿ ಪಾಳೆಯದ ಒಂದು ಬಸ್ ಗಳನ್ನ ಕಡಿಮೆಗೊಳಿಸಿದಲ್ಲಿ ನಿಜಕ್ಕೂ ಪ್ರಯಾಣಿಕರು ತೊಂದರೆ ಆಗುತ್ತೆ. ಆದ್ರೆ MD ಭರವಸೆ ಕೊಟ್ಟಿದ್ದಾರೆ, ಇಲ್ಲ ಹಾಗಾಗಲ್ಲ ಅಂತ, ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಇವರು ಶೆಡ್ಯೂಲ್ ನ ಫಿಕ್ಸ್ ಮಾಡಿದ್ದಾರೆ, ಅದರಿಂದ ಪ್ರಯಾಣಿಕರಿಗೆ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ, ಎಷ್ಟು ಮಟ್ಟಿಗೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾ ಕ್ಷಮಾ. ಓಕೆ, ಧನ್ಯವಾದ ರಕ್ಷಾ.